ನಾನು 100 ಜನ ಸಾಧಕರ ಕಥೆಯನ್ನು ನಿಮ್ಮ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದ್ದೀನಿ. ಅವರೆಲ್ಲ ಮಾಡಿರೋದು ಒಂದು ಜಿಸ್ಟ್ ಹೇಳ್ಬಿಡ್ತೀನಿ, ಮೂರೇ ಮೂರು ವಿಷಯಗಳು ಇವರು ಎಲ್ಲರೂ ಮಾಡಿದ್ದಾರೆ. ನೀವು ಆ ಮೂರೇ ಮೂರು ವಿಷಯಗಳನ್ನ ಮಾಡಿ ನೀವು ಅಪಾರವಾದ ಯಶಸ್ಸನ್ನು ಕಾಣ್ತೀರಿ. ಮೊದಲನೇದು, ನೀವು ಮಾಡುವಂಥ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಸರ್. ನಿಮ್ಮ ಥರ ಇನ್ನೊಬ್ಬ ಈ ಕೆಲಸನ ಮಾಡೋಕ್ಕಾಗಲ್ಲ ಅಂತ ಆ ವರ್ಗದವರೆಲ್ಲ ಹೇಳಬೇಕು. ಶ್ರೇಷ್ಠತೆ, ಉತ್ಕೃಷ್ಟತೆ ನಿಮ್ಮ ನಿಮ್ಮ ಕೆಲಸದಲ್ಲಿ. ನೀವು ಏನು ಕೆಲಸ ಮಾಡಿದ್ರು ಓಕೆ, ನೀವು ಆಟೋ ಡ್ರೈವರ, ನೀವು ಮೆಕ್ಯಾನಿಕ, ನೀವು ಡಾಕ್ಟರ, ನೀವು ಟೀಚರ, ನಿಮ್ಮ ಕೆಲಸದಲ್ಲಿ ನಿಮ್ಮ ಥರ ಒಬ್ಬ ಎಕ್ಸ್ಪರ್ಟ್ ಇಲ್ಲ ಅಂತ ನಿಮ್ಮ ಸ್ಕಿಲ್ಸನ್ನು ಬೆಳೆಸ್ಕೋಬೇಕು. ಇದು ನಂಬರ್ ಒನ್. ನಂಬರ್ ಟೂ, ನೀವು ನಂಬಿಕೆಗೆ ಅರ್ಹರಾಗಬೇಕು. ಈ ಮೋಹನ್ ಆಲ್ವಾ ಅವರು ಅಥವಾ ಪ್ರಕಾಶ್ ಶೆಟ್ಟಿ ಇಷ್ಟು ದೊಡ್ಡದಾಗಿ ಬೆಳೆಯೋ ಕಾರಣ ಏನು ಅಂದರೆ ಅವರನ್ನ ಜನ ನಂಬೋರು. ನಿಮ್ಮ ನಂಬಿ ಒಂದು ಕೆಲಸ ಕೊಟ್ಟರೆ ಆ ಕೆಲಸವನ್ನು ನೀವು ಮಾಡ್ತೀರಿ. ನೀವು 10 ಗಂಟೆಗೆ ಬರ್ತೀರಿ ಅಂದರೆ 10 ಗಂಟೆಗೆ ಅಲ್ಲಿ ಇರ್ತೀರಿ. ನೀವು ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ತೀರಿ ಅನ್ನೋ ನಂಬಿಕೆಗೆ ಅರ್ಹವಾದ ವ್ಯಕ್ತಿ ಆಗಬೇಕು. ಮೂರನೇದು, ಇನ್ನೊಬ್ಬರ ಹಿತವನ್ನು, ಇನ್ನೊಬ್ಬರ ಬಗ್ಗೆ ಕಾಳಜಿಯನ್ನು ನೀವು ಇಟ್ಕೋಬೇಕು. ಇಟ್ ಕೆನಾಟ್ ಬಿ ಅಬೌಟ್ ಯು. ಈ ನೆರವು ಕಾರ್ಯಕ್ರಮದ ಉದ್ದೇಶನ ಎಷ್ಟು ಬಹಳ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಬರೀ ಅವರ ಬಗ್ಗೆ ಅಲ್ಲ, ಇದು 1008 ಕುಟುಂಬಗಳು, ಅವರ ಕಾಳಜಿ ಇವರ ಮನಸ್ಸಲ್ಲಿದೆ. ಹಾಗಾಗಿ ಈ ಮೂರು ವಿಷಯಗಳ ಬಗ್ಗೆ ಗಮನ ಕೊಡಿ. ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ಡ್, ಪ್ಲೀಸ್ ಬಿ ಟ್ರಸ್ಟ್ ವರ್ದಿ, 3 ಪ್ಲೀಸ್ ಬಿ ಸೆಲ್ಫ್ಲೆಸ್. ಈ ಮೂರು ವಿಷಯಗಳಿದ್ರೆ ಅದ್ಭುತವಾದಂತಹ ಒಂದು ನಾಳೆ ನಿಮಗೆ ಕಾದಿದೆ. ಒಂದೇ ಒಂದು ಕಿವಿ ಮಾತು, ಇದೇನಾಗುತ್ತೆ ಅಂದ್ರೆ ಇದು ನಮ್ಮೆಲ್ಲರಿಗೂ ಆಗಿದೆ. ನಾವೆಲ್ಲರೂ ಈಗ ನೀವು ನೋಡ್ತಿರಲ್ಲ, ಮೋಹನ್ ಆಳ್ವಾರ್ ಇರ್ಬೋದು, ಪ್ರಕಾಶ್ ಶೆಟ್ಟಿ, ಸತೀಶ್ ಅವರು, ಗೌರವ್, ನಾನು, ನಾವೆಲ್ಲ ಒಂದು ಕಾಲದಲ್ಲಿ ನಮ್ಗೆ ಯಾರೋ ಸಹಾಯ ಮಾಡಿದ್ದಾರೆ ರೀ, ಯಾವುದೋ ಒಂದು ರೀತಿಯ ಸಹಾಯ ಮಾಡಿದ್ದಾರೆ. ನಾನು ಸ್ಕೂಲು ಸ್ಟೇಜಲ್ಲಿ ಮಾತಾಡ್ತಿದ್ದಾಗ ನನ್ನ ನಟನೆ ಇಷ್ಟ ಆಗಿ ಯಾರೊಬ್ಬರು ನನ್ನ ಹೀರೋ ಮಾಡಿದ್ರು, ಯಾರೊಬ್ಬರು ನನ್ನ ನೆರವಾಗಿದ್ದರು. ನಂತರ ಅದಲ್ಲಿ ನಾನು ನನ್ನ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡೆ. ನಂತರ ನಾನೇ ಡೈರೆಕ್ಟರಾಗಿ ಇನ್ನೊಬ್ಬರಿಗೆ ಅವಕಾಶ ಕೊಡುವಂಥ ಸ್ಥಿತಿ ಬಂತು. ಅದೇ ಥರ ಇದು ನಮ್ಮೆಲ್ಲರ ಕತೆ ಇದೇ ಥರ ಶುರುವಾಗಿರೋದು. ಹಾಗಾಗಿ ಈಗ ನಾವು ರಸ್ತೆಯಲ್ಲಿ ಹೋಗ್ತೀವಿ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಕ್ಸಿಡೆಂಟ್ ಆದರೆ ಡಾಕ್ಟರ್ ಹೇಳ್ತಾರೆ, ಓ ಫ್ರಾಕ್ಚರ್ ಆಗಿಬಿಟ್ಟಿದೆ, ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಸ್ಟ್ ಹಾಕೋಬೇಕು ಅಂತ. ಆ ಕ್ಯಾಸ್ಟ್ ಕೊಡ್ತಾರಲ್ಲ, ಅದು ಏನಕ್ಕೆ ಕೊಡ್ತಾರೆ ಅಂದರೆ ಒಳಗಡೆ ಮೂಳೆ ಮುರಿದೋಗಿದೆ, ಸದ್ಯಕ್ಕೆ ಇದರಲ್ಲಿ ಶಕ್ತಿ ಇಲ್ಲ, ಒಂದು 4-5 ವಾರ ಈ ಫ್ರಾಕ್ಚರ್ ಹಾಕ್ಕೊಳ್ಳಿ ಪ್ಲಾಸ್ಟರು, ಮತ್ತೆ ನಿಮ್ಮ ಶಕ್ತಿ ಬರುತ್ತೆ, ಬಂದಮೇಲೆ ಈ ಫ್ರಾಕ್ಚರ್ನ ತೆಗೆದುಬಿಡ್ಬೋದು ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅಂತ. ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಲೈಫ್ ಲಾಂಗ್ ಇಟ್ಕೊಳ್ಬಾರ್ದು, ಯಾಕಂದರೆ ಅದರ ಅಗತ್ಯ ಇಲ್ಲ ಅಂತಲ್ಲ, ಅದ್ರ ಕೆಲಸ ಮುಗಿದೋಗಿದೆ. ಹಾಗಾಗಿ ಈ ಸಹಾಯ ಅನ್ನೋದು ನಿಮ್ಗೊಂದೊಂದು ಸ್ಫೂರ್ತಿ ಅಷ್ಟೇ, ಅದು ನಿಮ್ಮ ಸತ್ಯಕ್ಕಷ್ಟೇ. ಅದು ನೀವು ಸದೃಢರಾಗ್ತೀರಿ, ನೀವು ಬಲವಂತರಾಗ್ತೀರಿ, ನೀವು ಅಮೋಘವಾಗಿ ಬೆಳಿತೀರಿ, ನೀವು ಇನ್ನೊಬ್ಬರ ನೆರವಾಗ್ತೀರಿ, ಇನ್ನೊಬ್ಬರ ನೆರವು ಆಗಲೇಬೇಕು ನೀವು, ಅದೇ ಆವಾಗಲೇ ಈ ಸರ್ಕಲ್ ಕಂಪ್ಲೀಟ್ ಆಗೋದು. ದಯವಿಟ್ಟು, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದು ಹೇಗೆ ನೀವು ಸದೃಢರಾಗ್ತೀರಿ, ಹೇಗೆ ಬಲಶಾಲಿಗಳಾಗ್ತೀರಿ ಅಂದರೆ ಇವರೆಲ್ಲ ಉದಾಹರಣೆಗಳು. ನಾವು ನಮ್ಮ ಕಥೆಗಳಲ್ಲಿ ದಾನ, ವೀರ, ಶೂರ ಅಂದರೆ ಕರ್ಣನ ಬಗ್ಗೆ ಮಾತಾಡ್ತೀವಿ. ಕರ್ಣ ಏನು ಮಾಡ್ತಾನೆ, ಒಂದಿನ ತಲೆಗೆ ಎಣ್ಣೆ ಬಟ್ಲಿಟ್ಕೊಂಡು ಎಣ್ಣೆ ಹಚ್ಕೊಳ್ತಾ ಇರ್ತಾನೆ, ತಲೆಗೆ ಎಡಗೈಯಲ್ಲಿ ಬಟ್ಲಿದೆ, ಬಲಗೈಯಲ್ಲಿ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದಾನೆ. ಕೃಷ್ಣ ಬರ್ತಾನೆ ಬೇಕಂಬಿಟ್ಟೆ ಇವನ ಟೆಸ್ಟ್ ಮಾಡೋಕ್ಕೆ. ಬಂದ್ಬಿಟ್ಟು, ಕರ್ಣ ನನಗೆ ಆ ಎಣ್ಣೆ ಬೇಕು ಅಂತಾನೆ. ಎಡಗೈಯಲ್ಲಿ ಬಟ್ಲಿತ್ತಲ್ಲ, ತಗೋ ಅಂತ ಕೊಟ್ಟ ಕರ್ಣ. ಆಗ ಕೃಷ್ಣ ಹೇಳ್ತಾನೆ, ಎಂಥ ಕೊಬ್ಬು ನಿನಗೆ, ಎಡಗೈಯಲ್ಲಿ ದಾನ ಮಾಡ್ತೀಯಲ್ಲ ಅಂತ. ಅದಕ್ಕೆ ಕರ್ಣ ಹೇಳ್ತಾನೆ, ದೇವ್ರೆ ಕ್ಷಮಿಸ್ಬಿಡು, ನಾನು ಎಡಗೈಯಲ್ಲಿ ಕೊಟ್ಟಿದ್ದ ಕಾರಣ ಬಲಗೈ ಬಿಸಿ ಇದೆ ಅಂತಲ್ಲ, ಎಡಗೈಯಿಂದ ಬಲಗೈಗೆ ಅದನ್ನ ಕೊಟ್ಟು ಇಲ್ಲಿ ಕೊಡೋಷ್ಟು ಎಲ್ಲಿ ಮನಸ್ಸು ಬದಲಾಗ್ಬಿಡುತ್ತೋ ಅಂತ ಭಯ ನನಗೆ. ಏನಾದರೂ ಕೊಡಬೇಕು ಅನ್ಸಿದ್ರೆ ಆಗಲೇ ಕೊಟ್ಬಿಡ್ಬೇಕು. ನೀವು ಹೋಗಿ ಒಂದು ಹೋಟ್ಲಿಗೆ ಹೋಗ್ತೀರಾ, ಅವ್ನ ಹೋಟೆಲ್ ಸರ್ವರ್ ಚೆನ್ನಾಗಿ ಸರ್ವ್ ಮಾಡಿರ್ತಾನೆ, 100 ರೂಪಾಯಿ ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಳ್ತೀರಾ, 100 ರೂಪಾಯಿ ಇಡ್ತೀರಾ, ಅವನೊಂದು 10 ನಿಮಿಷ ಅಲ್ಲಿ ಹೋಗಿ ಬರೋಷ್ಟಲ್ಲಿ 100 ರೂಪಾಯಿ ಯಾಕೆ ಕೊಡಬೇಕು, 50 ಸಾಕು ಅಂತ ನಿಮ್ಮ ಮನಸ್ಸು ಹೇಳುತ್ತೆ. 100 ರೂಪಾಯಿನ 50 ಮಾಡ್ತೀರಾ. ಅವ್ನು ಮತ್ತೇನೋ ಹೋಗ್ತಾನೆ ಕಾಡು ತರಕ್ಕೆ, 50 ಯಾಕೆ ಕೊಡ್ಬೇಕು ಇವನಿಗೆ, 20 ಸಾಕು ಅಂತ ನಿಮ್ಮ ಮನಸ್ಸು ಹೇಳುತ್ತೆ. ಹಾಗಾಗಿ ಮನಸ್ಸಿಗೆ ಅನ್ನಿಸ್ದಾಗ, ಯಾರಿಗಾದ್ರು ಏನಾದ್ರು ಕೊಡಬೇಕು ಅಂತ ಅನ್ನಿಸ್ದಾಗ ದಯವಿಟ್ಟು ಕೊಟ್ಬಿಡಿ, ಅದಕ್ಕೊಂದು ಮನಸ್ಸು ಬೇಕು ಅಂತ ಕರ್ಣ ಹೇಳ್ತಾನೆ. ಹಾಗಾಗಿ ದಾನ ಮಾಡೋದು ತಕ್ಷಣ ಮಾಡಬೇಕು, 1. 2, ಸರಿಯಾದ ದಾನ, ಯಾರಿಗೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟೇ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಎಷ್ಟು ಬೇಕೋ ಅಷ್ಟು, ಯಾವಾಗ ಬೇಕೋ ಆವಾಗ ಆ ಟೈಮಲ್ಲಿ ಕೊಡಬೇಕು, ಅವ್ರು ತೊಂದರೆಯಲ್ಲಿ ಇಟ್ಟಾಗ ಕೊಡಬೇಕು, ಯಾವಾಗ ಕೊಟ್ಟು ಉಪಯೋಗನೇ ಇಲ್ಲ. ಹಾಗಾಗಿ ದಾನವನ್ನು, ಇದೆಲ್ಲ ಗುಣಗಳು ಒಳ್ಳೆ ದಾನಕ್ಕೆ, ಇದೆಲ್ಲದಕ್ಕಿಂತ ಮಿಗಿಲಾಗಿ ಅದು ಒಂದು ವಿನಯದಿಂದ ಕೊಡಬೇಕು. ನನ್ನ ಹತ್ರ ದುಡ್ಡಿದೆ ಹಾಗಾಗಿ ಅಂತ ಅಲ್ಲ, ಅದು ಬಹಳ ವಿನಯವಾಗಿ, ಈ ಅವಕಾಶ ನನಗೆ ಸಿಕ್ಕಿದೆಯಲ್ಲಪ್ಪ,
ಯಾವುದೋ ಕಾರಣಕ್ಕೆ ಆ ಸ್ಥಿತಿ ನಾನಿರ್ಬೋದಾಗಿತ್ತು, ನನ್ನ ಈ ಸ್ಥಿತಿ ಕೊಟ್ಟಿದೆಯಲ್ಲ ಈ ದೇವರು ಪ್ರಕೃತಿನೋ ಏನೋ, ಅದಕ್ಕೆ ಧನ್ಯ ಭಾವದಿಂದ ಬಹಳ ವಿನಯದಿಂದ ಕೊಡಬೇಕು ಅಂತ ಹೇಳ್ತಾರೆ. ಆ ಎಲ್ಲ ಗುಣಗಳನ್ನು ಈ ನೆರವು ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮ ಇನ್ನು ಹಲವು ವರ್ಷಗಳು ಇದೇ ತರ ಮುಂದುವರಲಿ ಪ್ರಕಾಶ್ ಶೆಟ್ಟಿ ಅವರೇ, ಆ ಇಡೀ ಕುಟುಂಬದವರಿಗೆ. ಮತ್ತು ಆಂಟೋನಿ ಕ್ವಿನ್ ಅಂತ ಒಬ್ಬ ಹಾಲಿವುಡ್ ಆಕ್ಟರ್, ಅವನೊಂದು ಫಿಲಂ ಮಾಡಿದ್ದ ಜೋರ್ಬಾ ದ ಗ್ರೀಕ್ ಅಂತ, ಅದರಲ್ಲಿ ಒಂದು ಪಂಚ್ ಡೈಲಾಗ್ ಬರೋದು, ನಾವೆಲ್ಲ ಹುಡುಗರು ಥಿಯೇಟರ್ಗೆ ಹೋದ್ರೆ ನಮ್ಗೆ ಖುಷಿ. ಆ ಡೈಲಾಗ್ ಏನು ಅಂದರೆ, ದೇವರು ಕೈ ಯಾಕೆ ಕೊಟ್ಟಿದ್ದ ಅಂತ ಗೊತ್ತೇನಪ್ಪ, ಕೈಯನ್ನ ಮುಷ್ಟಿ ಮಾಡಿ ಎದುರುಗಡೆ ಇರೋ ಮುಖನ ಚಚ್ಚಿಬಿಡ್ಬೇಕು ಅಂತ ಹೀರೋ ಹೇಳೋರು, ನಾವೆಲ್ಲ ವಿಸಿಲು ಹೊಡಿತಾ ಇದ್ವಿ. ಆಮೇಲೆ ಅರ್ಥ ಆಯಿತು ಅದು ತಪ್ಪು ಅಂತ. ಆಮೇಲೆ ಅಣ್ಣವ್ರು ಹೇಳಿದ್ರು, ಭಗವಂತ ಕೈ ಕೊಟ್ಟ ದುಡಿಯೋಕೆ ಅಂತ, ಅದನ್ಯಾಕೆ ಎತ್ತುವೆ ಹೊಡಿಯೋಕೆ ಅಂತ ಅಂತ. ಸೊ ಭಗವಂತ ಕೈ ಕೊಟ್ಟಿರೋದು ದುಡಿಯೋಕೆ ಹೊಡಿಯೋಕ್ಕಲ್ಲ ಅಂತ ಅರ್ಥ ಆಯಿತು. ಆಮೇಲೆ ನನಗೆ ಇನ್ನೊಂದು ಜ್ಞಾನವಯ ಬಂತು, ಭಗವಂತ ಕೈ ಕೊಟ್ಟಿರೋದು ಹೊಡಿಯಕ್ಕಂತೂ ಅಲ್ಲ, ದುಡಿಯಕ್ಕೆ ಮಾತ್ರ ಅಲ್ಲ, ಈ ಕೈಯನ್ನ ಚಾಚಿ ಇನ್ನೊಬ್ಬರ ಕೈಯನ್ನ ಹಿಡಿದು ಅವರನ್ನು ಮೇಲಕ್ಕೆತ್ತಕ್ಕೇನೆ ಭಗವಂತ ಕೈ ಕೊಟ್ಟಿರೋದು ಅಂತ. ಹಾಗಾಗಿ ಈ ಕೈಯನ್ನ ಭಗವಂತ ಕೊಟ್ಟಿರೋದು ಚಾಚಿ ಇನ್ನೊಬ್ಬರನ್ನ ಯಾರಿಗೆ ಅರ್ಹತೆ ಇದೆಯೋ ಅವರನ್ನ ಮೇಲಕ್ಕೆತ್ತಬೇಕು ಅಂತಾನೆ. ಯಾಕಂದ್ರೆ ಬಲಶಾಲಿಗಳನ್ನ ಗೆಲ್ಲೋದು ಗೆಲ್ಲುವಲ್ಲ ಸರ್, ಅಸಹಾಯಕರಿಗೆ ಸಹಾಯ ಮಾಡ್ತೀವಲ್ಲ ಅದೇ ಗೆಲುವು. ಯಾಕಂದ್ರೆ ಇರೋದೊಂದೇ ಜೀವನ, ಇರೋದೊಂದೇ ಹೃದಯ, ಇರೋದೊಂದೇ ಪ್ರಪಂಚ. ಈ ಇರೋ ಒಂದು ಪ್ರಪಂಚದ ಜೊತೆ ಇರೋ ಒಂದು ಹೃದಯ ಎಷ್ಟು ಸ್ಪಂದಿಸುತ್ತೋ ಅಷ್ಟು ಇರೋ ಒಂದು ಜೀವನಕ್ಕೆ ಸಾರ್ಥಕತೆ ಸಿಗುತ್ತೆ. ಅದನ್ನ ಇವತ್ತು ಪ್ರಕಾಶ್ ಶೆಟ್ಟಿ ಅವರು ಈ ನೆರವು ಮೂಲಕ ಮಾಡ್ತಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ನಮ್ಮ ಈ ಹನುಮಾನ್ ಬಂದು ಹನುಮಂತ ಸೂರ್ಯನ್ ನುಂಗ್ಬಿಟ್ಟ ಅಂತ ನಮ್ಮ ಕತೆ ಇದೆಯಲ್ಲ, ಆ ಥರ ಲಿಜಾ ಹೇಸನ್ ಅವರು ಇಂಗ್ಲೀಷಲ್ಲಿ ಒಂದು ಕತೆ ಬರ್ತಿದ್ರು ಸೂರ್ಯನ ಬಗ್ಗೆ. ಒಂದು ಮಗುಗೆ ಸೂರ್ಯನ ಹತ್ರ ಹೋಗ್ಬೇಕು ಅಂತ ಆಸೆ, ಅಮ್ಮ ಹೇಳಿದೆ ಸುಮ್ಮನೆ ಸುಟೋಗ್ತೀಯ ಸುಮ್ಮನೆ ಅಂತ. ಅದೇನೋ ಹಠ ಮಾಡಿದ್ವಿ, ರಾಕೆಟ್ ಹಿಡಿದು ಸೂರ್ಯನ ಹತ್ರ ಹೊರಟೋಯ್ತು. ಸೂರ್ಯ ಬಹಳ ಪ್ರೀತಿನ ಬಾರಾಜ 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 ಅಂತ ಮಗುನ ಕರೀತು. ಆ ಮಗು ಕೇಳ್ತು, ನೀನು ಸೂರ್ಯ ಅಂತಲ್ಲಿ ನೀನು ಏನು ಮಾಡ್ತೀಯ ಅಂತ. ನಾನಾ, ಅಲ್ಲಿ ನೋಡು ಕೆಳಗೆ ನೋಡು, ಅಲ್ಲೊಂದು ಗುಲಾಬಿ ಅರಳ್ತಾ ಇದೆಯಲ್ಲ, ಅದು ಅರಳಕ್ಕೆ ನಾನೇ ಕಾರಣ. ಓ, ಅಲ್ಲಿ ಆ ದೊಡ್ಡ ಅರಣ್ಯ ಇದೆಯಲ್ಲ ಅದಕ್ಕೂ ನಾನೇ ಕಾರಣ. ಓಹೋ, ನೀನು ಎಲ್ಲಿಂದ ಕೆಲಸ ಮಾಡೋದು? ನಾನು ಇಲ್ಲಿಂದಾನೆ, ವರ್ಕ್ ಫ್ರಮ್ ಹೋಮ್ ಅಂತಂತೆ ಸೂರ್ಯ. ಹೌದಾ, ಆ ಅರಣ್ಯ ಮಾಡೋಕ್ಕೆ ಎಷ್ಟು ವರ್ಷ ಆಯಿತು? ಓ, ಅರಣ್ಯ ಎಲ್ಲ ಮಾಡೋಕ್ಕೆ ಲಕ್ಷಾಂತರ ವರ್ಷಗಳಾಗುತ್ತೆ. ಓ, ಈ ಕಾಮನ ಬಿಲ್ಲು ಅದು ಅದು ಒಂದು ಕ್ಷಣದಲ್ಲಿ ಮಾಡಿಬಿಟ್ಟೆ ಅನ್ನತಂದು ಸೂರ್ಯ. ಓ, ಇದಕ್ಕೆಲ್ಲ ಕಾರಣ ಏನು? ನನ್ನ ಬೆಳಕು. ಆ ಬೆಳಕು ಎಲ್ಲಿಂದ ಬರುತ್ತೆ? ಬೆಳಕು ಯಾವಾಗಲೂ ಒಳಗಿಂದಾನೇ ಬರುತ್ತೆ ಅಂತ ಹೇಳಿದ್ರಂತೆ. ಈ ಬೆಳಕು ಇದೆಯಲ್ಲ ಸರ್, ಪ್ರಕಾಶ ಇದೆಯಲ್ಲ ಸರ್, ಯಾವಾಗಲೂ ಒಳಗಿಂದಾನೇ ಬರಬೇಕು ಸರ್. ಹೊರಗಿಂದ ಯಾರು ಫೋರ್ಸ್ ಮಾಡಿ ನೀವು ನೆರವು ಮಾಡಿ 5 ಲಕ್ಷ ಡೊನೇಷನ್ ಕೊಡಿ ಹೇಳಕ್ಕೆ ಆಗಲ್ಲ, ಅದು ಮನಸ್ಸು ಒಳಗೆ ಅನ್ನಿಸ್ಬೇಕು. ಇಲ್ಲಿ ಕೋಟ್ಯಾಧೀಶರು ಹಲವು ಜನ ಇರ್ಬೋದು ಈ ಭಾಗದಲ್ಲಿ, ಆದರೆ ಮನಸ್ಸು ಬೇಕಲ್ಲ ಸರ್ ಕೊಡಕ್ಕೆ. ಆ ಬೆಳಕು ಇದೆಯಲ್ಲ ಅದು ಒಳಗಿಂದ ಬರಬೇಕು. ಅದು ಮನಸ್ಸಿಂದ ಯಾವುದೋ ಕಾರಣಕ್ಕೆ ಇವ್ರಿಗೆ ಬಂದಿದೆ. 60ನೇ ಹುಟ್ಟುಹಬ್ಬ ನಡೆದಾಗ ಇದೊಂದು ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. ಅದು ಅವ್ರಿಗೆ ಹೇಗೆ ತಾಕಿದೆ ಅಂದರೆ, ಮತ್ತೆ ಮತ್ತೆ ಪ್ರತಿ ವರ್ಷ ಅದನ್ನು ಮಾಡ್ತಾ ಬಂದಿದ್ದಾರೆ, ಇನ್ನೂ ದೊಡ್ಡದಾಗಿ ಮಾಡ್ತಿದ್ದಾರೆ. ಸರ್, ಇದು ಅದ್ಭುತ ಸರ್. ನೀವು ಮಾಡುವಂಥ ಬಿಸ್ನೆಸ್ ಬಗ್ಗೆ ನನಗೆ ಬಹಳ ಗೌರವ ಇದೆ. ಇವರು ಬಹಳ ದೊಡ್ಡ ಉದ್ಯಮಿ, ಇವರು ಬಹಳ ದೊಡ್ಡ ಬಿಸ್ನೆಸ್ಸನ್ನು ಮಾಡ್ತಾರೆ. ಇವರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇವ್ರು ಚಿಕ್ಕ ಮಕ್ಕಳು, ಇವ್ರದ್ದೊಂದು ಗುಡಿಸ್ಲು 7 ಜನ ಮಕ್ಕಳಂತೆ. ನಾವೆಲ್ಲ ಆಕಾಶ ಹೊರಗಡೆ ಬಂದು ನೋಡ್ತೀವಲ್ಲ, ಇವ್ರ ಮನೆ ಒಳಗಿಂದಲೇ ನೋಡ್ಬೋದು, ಆ ಥರ ಇತ್ತಂತೆ. ಅಲ್ಲಿಂದಲೇ ಆಕಾಶ ಎಲ್ಲ ಕಾಣುತ್ತೆ, ಏನು ಸರಿ ಇಲ್ಲ ಮೇಲೆ. ಆ ಥರ ಒಂದು ಬಡತನದಲ್ಲಿ ಹುಟ್ಟಿದಂಥ ವ್ಯಕ್ತಿ ನಂತರ ಇಷ್ಟು ದೊಡ್ಡ ಉದ್ಯಮಿ ಆಗ್ತಾರೆ. ಅವರು ಮಾಡಿರುವಂಥ ಹೋಟೆಲ್ ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಈ ಸಿಟಿ ಗೋಲ್ಫಿನ್ ಸಿಟಿ ಬಗ್ಗೆ ನಮ್ಗೆ ಗೊತ್ತಿದೆ, ಇದೆಲ್ಲ ಬೇರೆ ವಿಷಯ. ಚಿಕ್ಕ ಮಗು ಆಗಿರಬೇಕಾದ್ರೆ ಅವ್ರ ಅಜ್ಜನ ಜೊತೆ ಆಟ ಆಡ್ತಾರೆ. ಅಜ್ಜ ಎಲ್ಲರೂ ಕೇಳ್ತಾರೆ, ಮಕ್ಕಳ ನೀವೇನಾಗ್ತೀರಾ? ಒಂದು ಮಗು ಹೇಳ್ತಾರೆ, ನಾನು ಲಾಯರ್ ಆಗ್ತೀನಿ, ನಾನು ಜಡ್ಜ್ ಆಗ್ತೀನಿ. ಇವ್ರು ಹೇಳ್ತಾರಂತೆ, ನಾನು ರಾಜ ಆಗ್ತೀನಿ ಅಂತ. ಚಿಕ್ಕ ವಯಸ್ಸಲ್ಲಿ ನಾನು ಹೇಳ್ತಿರೋದೇನೆಂದರೆ, ನೀವು ಬಿಸ್ನೆಸ್ ಸಾಮ್ರಾಜ್ಯ ಅಲ್ಲ ಸರ್, ಇವತ್ತು ನೆರವು ನೀಡಿದಿರಲ್ಲ ಸರ್, ಅವ್ರ ಮನಸ್ಸನ್ನು ಆಕರ್ಷಿಸಿ ಮಾಡ್ಕೊಂಡಿದ್ದಾರಲ್ಲ ಸರ್, ಅದು ನಿಜವಾದ ರಾಜ್ಯ ಅಂದರೆ
ಮನಸ್ಸುಗಳನ್ನ ಗೆಲ್ಲುವುದು, ಅದನ್ನ ಇವತ್ತು ಗೆದ್ದಿದ್ರಿ. ಹಾಗಾಗಿ ನಿಮ್ಮ ಈ ಪಯಣ ಇನ್ನು ಇದೇ ತರ ಮುಂದುವರಿಬೇಕು ಅಂತಾನೆ ನನಗೆ ಆಸೆ. ಯಾಕಂದ್ರೆ ಸರ್, ಇವ್ರು ಮೊನ್ನೆ ಬೆಂಗಳೂರಲ್ಲಿ ಕಂಬಳ ಮಾಡಿದ್ರು, ನಮಗೆ ಆಶ್ಚರ್ಯ ಸರ್. ನೀವು ನಂಬೋದಿಲ್ಲ, ನೀವೆಲ್ಲ ಇಲ್ಲಿದ್ದೀರಿ, ನಿಮಗೆ ಗೊತ್ತಿಲ್ಲ, ಇಡೀ ಮಂಗಳೂರಿನಲ್ಲಿ ತಂದ್ಬಿಟ್ಟಿದ್ರು ನಿಮ್ಮ ಸಮುದ್ರ ಒಂದನ್ನು ಬಿಟ್ಟು. ಅಲ್ಲಾದ್ರೆ ಜನ ಸೇರಿ ಒಂದು ಜನಸಾಗರ ಆಗೋಗಿತ್ತು ಅಲ್ಲಿ. ಅಂತ ಒಂದು ಅದ್ಭುತನ ಇವರು ಇವರ ಸ್ನೇಹಿತರೆಲ್ಲ ಸೇರಿ ಬೆಂಗಳೂರಲ್ಲಿ ಕಂಬಳ ತಂದಿದ್ರು ಸರ್. ಎರಡು ಕಣ್ಣು ಸಾಲಲ್ಲ ಅದನ್ನು ನೋಡಕ್ಕೆ. ಅಂತ ಸಾಧಕರವರು, ಸಾಹಸಿಗಳು ಅವ್ರು ಇವತ್ತು ಮಾಡಿರೋದು ಅಲ್ಲಿಷ್ಟು ನೋಡಿ. ನಾನು ಸುಮ್ಮನೆ ನೋಟ್ ಮಾಡ್ಕೊಳ್ತಾ ಇದ್ದೆ. ಆಯುಷ್ ಶೆಟ್ಟಿ ಕ್ರೀಡೆ ಶಟಲ್ ಅಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ವೀಕ್ಷಾ ಆ ಹುಡುಗಿ ಎಷ್ಟೊತ್ತ ಮ್ಯಾಕ್ಸು 625 ಸರ್. ಎಲ್ಲ ಹುಡುಗಿ ಒಂದ್ಸಲ ಚಪ್ಪಾಳೆ ಹೊಡಿ ಅವ್ರ ಮೊಗೆಯಲ್ಲಿ. ಎಲ್ಲಿದ್ಯಮ್ಮ? ಅವ್ರ ಜೊತೆ ಇನ್ನೊಂದು ಹುಡುಗಿ ಬಂದ್ಲು ಅನನ್ಯ, ಅವಳಿಗೆ 600 out of 600. ಇದುವರೆಗೂ ಸೆಕೆಂಡ್ ಪಿ ಯಲ್ಲಿ ಆತರ ಮಾರ್ಕ್ಸ್ ಇತಿಹಾಸದಲ್ಲಿ ಯಾರು ತಗೊಂಡಿಲ್ವಂತೆ. ಅಂಥವ್ರನ್ನ ಗುರುತಿಸಿ ಈ ಸ್ಟೇಜ್ ಮೇಲೆ ಕರೆಸಿದ್ದಾರೆ, ಅದು ನನಗೆ ಇಷ್ಟ ಆಗೋದು. ಆ ಬಾಕ್ಸಿಂಗ್ ಚಾಂಪಿಯನ್ ಕರಾಟೆ ಎಕ್ಸ್ಪರ್ಟ್ ಶಾರ್ವಿ ಅಂತ ಹುಡುಗಿ ಬಂದು, ಆ ಸ್ವಿಮ್ಮಿಂಗ್ ಹುಡುಗ ಚಿಂತನ್ ಐ ಥಿಂಕ್ ಅವರೊಬ್ರು, ನಮ್ಮ ಪ್ರಕಾಶ್ ಶೆಟ್ಟಿಗಾರರು ಅವರ ಗುಂಪು ಶೌಚಾಲಯಕ್ಕೆ ನೆರವು ನೀಡಿದ್ರ ಒಂದ್ ಕಡೆ, ಇನ್ನೊಂದ್ ಕಡೆ ಲೀಲಾಧರ ಶೆಟ್ಟಿಯವರು. ಅವರ ನ್ಯೂಸ್ ಓದಿ ಆ ಆತ್ಮಹತ್ಯೆ ಬಗ್ಗೆ ಕೇಳಿದಾಗ, ನಾವೆಲ್ಲ ದೂರದ ಬೆಂಗಳೂರಲ್ಲಿ ಇದೀವಿ, ನಮಗೆ ಅಷ್ಟು ಅಫೆಕ್ಟ್ ಆಗಿತ್ತು. ಎಂತ ವ್ಯಕ್ತಿ, ಎಷ್ಟು ಸಹಾಯ ಮಾಡಿದ್ದಾರೆ, ಅವ್ರು ಯಾಕೆ ಈ ತರ ಒಂದು ಹೆಜ್ಜೆ ಇಟ್ರು ಅಂತ. ಆ ಕುಟುಂಬವನ್ನ ಕರೆದು ಅವ್ರಿಗೆ ನೀವು ಸಪೋರ್ಟ್ ಮಾಡಿದಿರ. ಈ ಕಡೆ ಪಟ್ಲ ಸತೀಶ್ ಶೆಟ್ಟಿ ಅವರು, ನಮಗೆ ಸತೀಶ್ ಶೆಟ್ಟಿ ಅಂದ್ರೆ ನಾವು ಆಗಲ್ಲ ಶೂಟಿಂಗ್ ಬರ್ತಾ ಇದ್ವಲ್ಲ, ಆಗ ಒಂದು ಮಾತಿತ್ತು, ಅದು ದೇವಿ ಮಹಾತ್ಮೆ ಅಂತೆಲ್ಲ ಒಂದು ಇಲ್ಲಿ ಶೋ ನಡೆಯೋದು. ಅಲ್ಲಿ ಕೊನೆ ಕ್ಲೈಮ್ಯಾಕ್ಸ್ 2 ಗಂಟೆಗೆ ಜನ ಕಾಯ್ತಿರೋರು ಯಾವುದಕ್ಕೆ? ಒಂದು ದೇವಿಗೆ, ಒಂದು ಮಹಿಷಾಸುರನಿಗೆ, ಇನ್ನೊಂದು ನಮ್ಮ ಈ ಸತೀಶ್ ಶೆಟ್ಟಿ ಅವರ ಕಂಠಕ್ಕೆ, ಆ ಸ್ವರಕ್ಕೆ ಜನ ಕಾಯ್ತಿರೋರು. ಅಂಥವ್ರನ್ನ ಕರೆದು ಅವರಿಗೆ ಈ ನೆರವು ಮೂಲಕ ಸಹಾಯ ಮಾಡ್ತಿದ್ರಿ. ನಮ್ಮ ಭಾರತಿ ಸೇವಾ ಮಂಡಳಿ ಇದೆಲ್ಲದಕ್ಕಿಂತ ಮೊದಲು ಬಂದ್ರಲ್ಲ ಮೂರು ಹುಡುಗರು, ಒಬ್ಬನ ಹೆಸರು ಶಕ್ತ ಬರ್ಕರ್, ಇನ್ನೊಬ್ರು ಬುರ್ಹನುದ್ದೀನ್, ಇನ್ನೊಂದು ಹೆಸರು ಕೇಳಿ ಶ್ರೀಧರ್ ಭೋಜ ಪೂಜಾರ್. ಈ ಹೆಸರುಗಳು ಕೇಳಿ, ಶಕ್ತ ಬರ್ಕರ್, ಬುರ್ಹನುದ್ದೀನ್, ಶ್ರೀಧರ್ ಭೋಜ ಪೂಜಾರ್, ಏನು ಅರ್ಥ ಆಗುತ್ತೆ ನಿಮಗೆ? ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂದರೆ ನೀವು ಇವ್ರ ಹತ್ರ ಪ್ರಕಾಶ್ ಶೆಟ್ಟಿ ಹತ್ರ ಸಹಾಯಕ್ಕೆ ಬಂದರೆ, ನಿಮ್ಮ ಹೆಸರೇನು, ಯಾವ ಊರು, ಯಾವ ಧರ್ಮ, ನಿಮ್ಮ ಹಿನ್ನೆಲೆ ಏನು ಅಂತೆಲ್ಲ ಅವ್ರು ಕೇಳೋದಿಲ್ಲ ಅನ್ಸುತ್ತೆ. ಅದು ಏನು ಇದೇನು ಅಂತೆಲ್ಲ ಕೇಳೋದಿಲ್ಲ. ನಿಮ್ಮ ಕಷ್ಟ ಏನು, ನಾನೇ ಸಹಾಯ ಮಾಡಲಿ ಅನ್ನೋದೊಂದೇ ಅವ್ರ ಉದ್ದೇಶ ಅನಿಸುತ್ತೆ. ಹಾಗಾಗಿ ಈ ಈ ಈ ಮನಸ್ಥಿತಿನ ಹೇಳ್ತಾ ಇರೋದು. ನನಗೆ ಇಷ್ಟ ಆಗ್ತಿರೋದು ಏನು ಅಂದರೆ ಇವರ ಮನಸ್ಥಿತಿ. ಇವ್ರ ಹೆಸರೇ ಪ್ರಕಾಶ ಸರ್. ಪ್ರಕಾಶ ಅಂದ್ರೆ ಏನು ಹೇಳಿ? ಬೆಳಕು ಅಲ್ವಾ.